ತಾಲೂಕಿನ ಯಮಕನಮರಡಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಬೆಂಬಲಿತ ಹದಿನಾಲ್ಕು ಜನ ಜಯ ಸಾಧಿಸಿದರೆ ಹಂಜಿ ಗ್ರೂಪಿನ ಬಿಜೆಪಿ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಡಬೇಕಾಯಿತು ಗ್ರಾಮದ ವಾರ್ಡ್ ನಂಬರ್ ಐದರಲ್ಲಿ ಅಸ್ಲಂ ಪಕಾಲಿ ಸತತ ಮೂರು ಬಾರಿ ಆಯ್ಕೆಯಾದರೆ ಓಂಕಾರ ತುಬುಚಿ ಮತ್ತು ವಂದನಾ ತುಬುಚಿ ದಂಪತಿಗಳು ಎರಡು ಮತ್ತು ಐದನೇ ವಾರ್ಡಿನಿಂದ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಹಾಲಿ ತಾಲೂಕಾ ಪಂಚಾಯತ್ ಸದಸ್ಯ ಸುರೇಶ್ ಬೆಣ್ಣಿಯವರ ಪತ್ನಿ ಶಾಲಾ ಬೆನ್ನಿ ಮನಗುತ್ತಿ ಗ್ರಾಮ ಪಂಚಾಯಿತಿಗೆ ಸತತವಾಗಿ ನಾಲ್ಕನೇ ಬಾರಿ ಆಯ್ಕೆಯಾಗುವ ಮೂಲಕ ಅಚ್ಚರಿಗೊಳಿಸಿದ್ದಾರೆ ಹುಕ್ಕೇರಿ ವಿಧಾನಸಭೆ ಮತಕ್ಷೇತ್ರದಲ್ಲಿ ಶಾಸಕ ಉಮೇಶ್ ಕತ್ತಿ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಬೆಂಬಲಿತ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಸಿಂಹಪಾಲು ಪಡೆದು ಮತ್ತೆ ಉಮೇಶ್ ಕತ್ತಿ ಬೇರುಮಟ್ಟದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ ಯಾದಗೂಡು ಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಶಿವನಗೌಡ ಪಾಟೀಲ್ ಆರುನೂರ ತೊಂಬತ್ನಾಲ್ಕು ಮತ ಪಡೆದು ತಮ್ಮ ಪ್ರತಿಸ್ಪರ್ಧಿಗಿಂತಲೂ ನಾಲ್ಕು ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಗೆಲುವು ಸಾಧಿಸಿ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಮತ ಪಡೆದ ಸದಸ್ಯರಾಗಿದ್ದಾರೆ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿವನಗೌಡ ಪಾಟೀಲ್ ಶಾಸಕ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಅವರ ಆಶೀರ್ವಾದದಿಂದ ಯಾದಗೂಡು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ನೀಡಿ ತಾಲೂಕಿನಲ್ಲಿಯೇ ದಾಖಲೆ ನಿರ್ಮಿಸಲು ಸಹಕರಿಸಿದ ಗ್ರಾಮಸ್ಥರಿಗೆ ನಾನು ಋಣಿಯಾಗಿದ್ದೇನೆ ಮುಂಬರುವ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ನಾನು ಶ್ರಮಿಸುವುದಾಗಿ ಹೇಳಿದರು ಬೆಳವಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಶಾಸಕ ಕತ್ತಿಯವರ ಕಟ್ಟಾ ಬೆಂಬಲಿಗರಾದ ಹಾಲಿ ತಾಲೂಕಾ ಪಂಚಾಯತ್ ಸದಸ್ಯ ಬಾಳಾಸಾಹೇಬ್ ನಾಯಿಕ್ ಮತ್ತು ಅವರ ಚಿಕ್ಕಪ್ಪನ ಮಗ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ಸೆತ್ತಪ್ಪ ನಾಯಿಕ್ ಎದುರಾಳಿಗಳಾಗಿ ಸ್ಪರ್ಧಿಸಿದ್ದು ಇಬ್ಬರು ಕತ್ತಿ ಸಹೋದರರ ಬೆಂಬಲಿಗರಾಗಿದ್ದು ವಿಶೇಷವಾಗಿತ್ತು ಮತ ಎಣಿಕೆ ಪ್ರಾರಂಭದಿಂದಲೂ ಸಮ ಮತಗಳಿಂದ ಮುಂದುವರೆದು ಕೊನೆಯಲ್ಲಿ ಕೇವಲ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಸತ್ಯಪ್ಪ ನಾಯಿಕ್ ವಿಜೇತರಾಗುವ ಮೂಲಕ ಜಯಗಳಿಸಿದರು ಮುನ್ನೋಳಿ ಗ್ರಾಮ ಪಂಚಾಯಿತಿ ಹಂಜಾನಟ್ಟಿ ಮೀರಾ ಸಾಬ್ ಮುಲ್ತಾನಿ ಸಾಮಾನ್ಯ ಕ್ಷೇತ್ರದಿಂದ ಅತಿ ಹೆಚ್ಚು ಹಿಂದೂ ಮತ ಪಡೆದು ಮೂರನೇ ಬಾರಿ ಸದಸ್ಯರಾಗಿದ್ದಾರೆ ಕೊಟಬಾಗಿ ಗ್ರಾಮ ಪಂಚಾಯತಿ ರಾಜು ಮಾದರ್ ಮತ್ತು ಬಸಪ್ಪ ಕೊಟಬಾಗಿ ಇಬ್ಬರು ತಲಾ ನೂರ ಹತ್ತು ಮತ ಪಡೆದು ಸಮಬಲವಾಗಿದ್ದರಿಂದ ಚುನಾವಣಾ ಅಧಿಕಾರಿ ಬಿಬಿ ಕಡಬಿನ್ ಚೀಟಿ ಎತ್ತುವ ಮೂಲಕ ಬಸಪ್ಪ ಕೊಟಬಾಗಿ ಆಯ್ಕೆಯಾದರು ಮದಿಹಳ್ಳಿ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಮೂರರಲ್ಲಿ ವೃದ್ಧೆ ಅಕ್ಕಪ ಬಾಗಿ ಎರಡನೇ ಬಾರಿ ಆಯ್ಕೆಯಾಗಿ ಮತದಾರರಿಗೆ ಅಭಿನಂದನೆ ತಿಳಿಸಿದ್ದಾರೆ ಅದೇ ರೀತಿ ಸುಲ್ತಾನ್ಪುರ್ ಗ್ರಾಮ ಪಂಚಾಯಿತಿಯ ವಾರ್ಡ್ ನಂಬರ್ ಎರಡರಲ್ಲಿ ಪ್ರೇಮಾ ತಳವಾರ್ ಮತ್ತು ಸಹದೇವಿ ತಳವಾರ್ ಇಬ್ಬರು ತಲಾ ಮುನ್ನೂರ ತೊಂಬತ್ನಾಲ್ಕು ಮತ ಪಡೆದು ಸಮಬಲವಾಗಿದ್ದರಿಂದ ಆರ್ಒ ಬಿಆರ್ ಸಂದೀಪ್ ಚೀಟಿ ಎತ್ತುವ ಮೂಲಕ ಸಹದೇವಿ ತಳವಾರ್ ಆಯ್ಕೆಯನ್ನು ಘೋಷಿಸಿದರು ಸಂಕೇಶ್ವರ್ ಭಾಗದ ಅಂಕಲೆ ಗ್ರಾಮ ಪಂಚಾಯಿತಿಗೆ ಅತಿ ಕಿರಿ ವಯಸ್ಸಿನ ಯುವಕ ಭರತ್ ಪುಂಡೆ ಅತಿ ಹೆಚ್ಚು ಅಂತರದಿಂದ ಜಯಗಳಿಸಿ ಗ್ರಾಮಕ್ಕೆ ಬಂದಾಗ ಮಹಿಳೆಯರು ಆರ್ತಿ ಮಾಡಿ ಬರಮಾಡಿಕೊಂಡರು ತಾಲೂಕಿನ ಐವತ್ತೊಂದು ಗ್ರಾಮ ಪಂಚಾಯಿತಿಗಳ ಸಂಪೂರ್ಣ ಎಣಿಕೆ ಕಾರ್ಯ ಮುಗಿದು ಸ್ಪಷ್ಟಚಿತ್ರಣ ಹೊರಬೀಳಲು ಗುರುವಾರ ಬೆಳಗ್ಗೆ ನಾಲ್ಕು ಮೂವತ್ತು ಸಮಯವಾಗಿತ್ತು ಚುನಾವಣಾ ಅಧಿಕಾರಿಯಾಗಿ ಬೆಳಗಾವಿ ಬುಡಾ ಆಯುಕ್ತ ಪ್ರೀತಂ ನಸಲಾಪುರೆ ಮತ್ತು ಹುಕ್ಕೇರಿ ತಹಶೀಲ್ದಾರ್ ಅಶೋಕ್ ಗುರಾಣಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದರು ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ ತಾಲೂಕಿನಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದರು ಒಟ್ಟಾರೆಯಾಗಿ ತಾಲೂಕಿನ ಇಬ್ಬರು ಶಾಸಕರಾದ ಉಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರಗಳಲ್ಲಿ ಹಿಡಿತ ಸಾಧಿಸಿ ತಮ್ಮ ಪಕ್ಷಗಳ ಬೇರು ಗಟ್ಟಿಗೊಳಿಸಿದ್ದಾರೆ